ನಮಸ್ಕಾರ 32ನೇ ಮೆಟ್ಟಲಲ್ಲಿ ಈಗ ವಾಚಿಕ ಗ್ರಹಿಕ ಬಗ್ಗೆ ಈಗಾಗಲೇ ನಾವು ಆಲೋಚನೆ ಮಾಡಿದೀವಿ ಚರ್ಚೆ ಮಾಡಿದೀವಿ ಈಗ 33ನೇ ಮೆಟ್ಟಲನ್ನ ಪ್ರವೇಶಿಸ ಮಾಡ್ತಾ ಇದ್ದೀವಿ ಇಲ್ಲೂ ಕೂಡ ವಾಚಿಕ ಅಭಿವ್ಯಕ್ತಿಯ ಬಗ್ಗೆ ಆಲೋಚನೆ ಮಾಡ್ತೀವಿ ಹೇಗೆ ನಾವು ಅಭಿವ್ಯಕ್ತಿಯ ನಿರ್ವಹಣೆಗಳನ್ನು ಮಾಡ್ತೀವಿ ಅನ್ನೋದರ ಬಗ್ಗೆನೂ ಆಲೋಚನೆ ಮಾಡ್ತಾ ಹೋಗ್ತೀವಿ ಚರ್ಚೆ ಮಾಡ್ತಾ ಹೋಗ್ತೀವಿ ನೋಡಿ ಗ್ರಹಿಕೆ ಬಹಳ ಮುಖ್ಯ ಅನ್ನೋದನ್ನ ಕಳೆದ ಮೆಟ್ಟಲಲ್ಲಿ ನಾವು ಹೆಚ್ಚು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ ನೋಡಿ ಅದರ ಮುಂದುವರಿದ ಭಾಗವಾಗಿ ವಾಚಿಕ ಅಭಿವ್ಯಕ್ತಿ ಮತ್ತು ಅದರ ನಿರ್ವಹಣೆ ಹೌ ವಿ ಮ್ಯಾನೇಜ್ ಅವರ್ ವೋಕಲ್ ಎಕ್ಸ್ಪ್ರೆಷನ್ಸ್ ಅನ್ನೋದನ್ನು ಯೋಚನೆ ಮಾಡೋಣ ನೋಡಿ ವಾಚಿಕ ಮತ್ತು ಶಾಬ್ದಿಕ ಗ್ರಹಿಕೆ ದೈನಂದಿನ ಜೀವನದಲ್ಲಿನ ಅಭಿವ್ಯಕ್ತಿಗೂ ರಂಗದ ಮೇಲಿನ ಅಭಿವ್ಯಕ್ತಿಗೂ ಬಹಳ ವ್ಯತ್ಯಾಸ ಇದೆ ದೈನಂದಿನ ಜೀವನದಲ್ಲಿ ನಾವು ಹೇಗೆ ಗ್ರಹಿಸ್ತೀವೋ ಹಾಗೆ ಹೇಳ್ಬಿಡ್ತಾ ಹೋಗ್ತೀವಿ ಅಥವಾ ಹೇಳ್ದೇನೆ ಹೋಗ್ತೀವಿ ಆದರೆ ರಂಗದ ಮೇಲೆ ನಾವು ಅಭಿವ್ಯಕ್ತಿ ಮಾಡುವಾಗ ಬೇರೆಯ ರೀತಿಯ ವಿಧಾನವನ್ನು ತಂತ್ರವನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ ದೈನಂದಿನ ಜೀವನದಲ್ಲಿ ವ್ಯಕ್ತಿಯಾಗಿ ನಾವು ಗ್ರಹಿಸಿದ್ದನ್ನು ಸಂದರ್ಭಕ್ಕನುಗುಣವಾಗಿ ಒಬ್ಬ ವ್ಯಕ್ತಿಯಾಗಿ ಅಭಿವ್ಯಕ್ತಿ ಮಾಡಿಬಿಡ್ತೀವಿ ಇಲ್ಲಿ ವಾಚಿಕ ಮತ್ತು ಶಾಬ್ದಿಕ ಸಂಪನ್ಮೂಲ ನಮ್ಮದೇ ಸಂಭಾಷಣೆ ನಮ್ಮದೇ ಕ್ರಿಯಾರೂಪದಲ್ಲಿಯೋ ಪ್ರತಿಕ್ರಿಯೆ ರೂಪದಲ್ಲೋ ನಮ್ಮ ಮೂಲ ಸ್ವಭಾವಗಳಿಗೆ ಅನುಗುಣವಾಗಿ ಅಭಿವ್ಯಕ್ತಿ ಮಾಡಿಬಿಡ್ತೀವಿ ಯಾರೋ ಪ್ರೇಕ್ಷಕರಿಗೆ ಅಭಿವ್ಯಕ್ತಿಸುವ ಪ್ರಮೇಯನೇ ದೈನಂದಿನ ಜೀವನದಲ್ಲಿ ಉದ್ಭವಿಸೋದಿಲ್ಲ ಆದರೆ ರಂಗದ ಮೇಲಿನ ವಾಚಿಕ ಮತ್ತು ಶಾಬ್ದಿಕ ಅಭಿವ್ಯಕ್ತಿ ಇದಕ್ಕೆ ಭಿನ್ನವಾಗಿರುತ್ತೆ ಅನ್ನೋದನ್ನು ಮರಿಬಾರದು ಇಲ್ಲಿ ನಡೆಯುವ ವಾಚಿಕ ಮತ್ತು ಶಾಬ್ದಿಕ ಅಭಿವ್ಯಕ್ತಿ ನಮ್ಮದಲ್ಲ ಬದಲಾಗಿ ನಮ್ಮ ಗ್ರಹಿಕೆಯ ಸಂಪನ್ಮೂಲ ಬಳಸಿದ ಪಾತ್ರದ ಅಭಿವ್ಯಕ್ತಿ ಇಲ್ಲಿ ನಮ್ಮ ವಾಚಿಕ ಗ್ರಹಿಕೆಯನ್ನು ಪಾತ್ರದ ವಾಚಿಕ ಗ್ರಹಿಕೆಯಾಗಿ ಪರಿವರ್ತಿಸಿ ಪ್ರೇಕ್ಷಕರಿಗೆ ಸಂವಹಿಸಬೇಕು ಇಲ್ಲಿ ನಡೆಯುವ ವಾಚಿಕ ಮತ್ತು ಶಾಬ್ದಿಕ ಅಭಿವ್ಯಕ್ತಿ ನಮ್ಮದಲ್ಲ ಬದಲಾಗಿ ನಮ್ಮ ಗ್ರಹಿಕೆಯ ಸಂಪನ್ಮೂಲ ಬಳಸಿದ ಪಾತ್ರದ ಅಭಿವ್ಯಕ್ತಿ ಇಲ್ಲಿ ನಮ್ಮ ವಾಚಿಕ ಗ್ರಹಿಕೆ ನಮ್ಮ ವಾಚಿಕ ಗ್ರಹಿಕೆಯನ್ನು ಪಾತ್ರದ ವಾಚಿಕ ಗ್ರಹಿಕೆಯಾಗಿ ಪರಿವರ್ತಿಸಿ ಪ್ರೇಕ್ಷಕರಿಗೆ ಸಂವಹಿಸಬೇಕು ಇಲ್ಲಿನ ವಾಚಿಕ ಮತ್ತು ಶಾಬ್ದಿಕ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪಾತ್ರಗಳೊಂದಿಗೆ ಹಾಗೂ ಕಲ್ಪಿತ ನಾಟಕದ ಬಂಧದ ಅಳವಿನಲ್ಲಿಯೇ ಆಗಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಪಾತ್ರವು ಬಳಸುವ ಸಂಭಾಷಣೆಗಳು ಶಬ್ದಗಳು ಮಾತುಗಳು ನಮ್ಮ ಸೃಷ್ಟಿ ಅಲ್ಲ ಬದಲಾಗಿ ನಾಟಕಕಾರನ ಸೃಷ್ಟಿ ಅದನ್ನು ಮೊದಲು ನಮ್ಮದಾಗಿಸ್ಕೋಬೇಕು ನಂತರ ಪಾತ್ರದ್ದಾಗಿಸ್ಬೇಕು ಹಾಗೂ ಇದು ಪಾತ್ರವೇ ಸ್ವಾಭಾವಿಕವಾಗಿ ಸೃಷ್ಟಿಸಿ ಅಭಿವ್ಯಕ್ತಿಸ್ತಾ ಇದೆ ಅಂತ ಪ್ರೇಕ್ಷಕರಿಗೆ ಮನವರಿಕೆ ಮಾಡಬೇಕು ಹಾಗೂ ಈ ಎಲ್ಲ ಕ್ರಿಯೆಗಳನ್ನು ನಟರಾದ ನಾವು ಪ್ರಜ್ಞಾಪೂರ್ವಕವಾಗಿ ಅಭ್ಯಾಸಪೂರ್ವಕವಾಗಿ ಸಾಧಿಸಬೇಕು ಈ ಕಾರಣದಿಂದಲೇ ರಂಗದ ಮೇಲಿನ ಯಾವುದೇ ಚಟುವಟಿಕೆಗಳು ಕೇವಲ ಭಾವಾವೇಶದಿಂದ ಮಾತ್ರ ಆಗೋದಿಲ್ಲ ಅಂತ ಎಲ್ಲ ರಂಗತಜ್ಞರು ಎಚ್ಚರಿಕೆ ನೀಡ್ತಾರೆ ನೀಡ್ತಾನೂ ಇದ್ದಾರೆ ನೀಡಿದ್ದಾರೆ ಹೀಗಾಗಿ ನಟ ತನ್ನ ಪಾತ್ರಕ್ಕೆ ನಿಗದಿತವಾದ ಸಂಭಾಷಣೆಯನ್ನು ವಾಚ್ಯವಾಗಿ ಶಬ್ದಗಳ ಮೂಲಕ ಅಭಿವ್ಯಕ್ತಿ ಮಾಡೋದಕ್ಕೆ ತನ್ನ ಗ್ರಹಿಕೆಯನ್ನು ಪಾತ್ರದ ಗ್ರಹಿಕೆಯಾಗಿ ಕಲ್ಪಿಸಿ ಅಭಿವ್ಯಕ್ತಿಸುವ ಕೌಶಲ್ಯವನ್ನು ಕಲಿಯೋದು ಬಹಳ ಮುಖ್ಯ ಆಗುತ್ತೆ ಯಾಕಂದರೆ ನಮ್ಮ ಗ್ರಹಿಕೆಯನ್ನು ಪಾತ್ರದ ಗ್ರಹಿಕೆಯಾಗಿ ಕಲ್ಪನೆ ಮಾಡಿಕೊಳ್ಳದೆ ರಂಗದ ಮೇಲೆ ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಪರಿವರ್ತಿಸ್ಕೊಳ್ಬೇಕಾಗತ್ತೆ ನಮ್ಮ ಗ್ರಹಿಕೆಯನ್ನು ಪಾತ್ರದ ಗ್ರಹಿಕೆಯಾಗಿ ಪರಿವರ್ತನೆ ಮಾಡ್ಕೊಳ್ಳೋವಂಥ ಪ್ರಯತ್ನ ಸಾಧನೆ ಮಾಡೋಕ್ಕೆ ಶುರು ಮಾಡಬೇಕಾಗುತ್ತೆ ತಾಲೀಮಿನಲ್ಲಿ ಮಾಡತಕ್ಕಂಥ ಕೆಲಸಗಳಿದೆ ವಾಚಿಕ ಗ್ರಹಿಕೆಯ ದೃಷ್ಟಿಯಿಂದ ಕಳೆದ ಅವಧಿಯಲ್ಲಿ ನಾವು ಹೇಳಿದ್ವಿ ಕಿವಿಗಳ ಸಾಮರ್ಥ್ಯದ ಬಗ್ಗೆ ತಿಳಿದಿದ್ವಿ ಹಾಗೆ ವಾಚಿಕ ಅಭಿವ್ಯಕ್ತಿಯ ದೃಷ್ಟಿಯಿಂದ ನಮಗೆ ಇರುವ ಶಾಬ್ದಿಕ ಅಭಿವ್ಯಕ್ತಿಯ ಸಾಮರ್ಥ್ಯದ ಬಗ್ಗೆನೂ ಯೋಚನೆ ಮಾಡೋಣ ಮಾತನಾಡುವ ಶಕ್ತಿ ಅಂದರೆ ಶಬ್ದಗಳನ್ನು ಹೊರಡಿಸಬಲ್ಲೋ ನಮ್ಮ ಧ್ವನಿಪಟಲಗಳ ಸಾಮರ್ಥ್ಯ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಂದು ನಿಮಿಷಕ್ಕೆ ಅಂದರೆ 60 ಸೆಕೆಂಡ್ಗೆ 125 ಪದಗಳಷ್ಟು ಶಬ್ದಗಳನ್ನು ಅಭಿವ್ಯಕ್ತಿಸುವ ಸಾಮರ್ಥ್ಯ ಇದೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಇದು ಹುಟ್ಟಿನಿಂದಲೇ ಇದೆ
ನಾವು ಪ್ರಯತ್ನಪೂರ್ವಕ ಅದನ್ನು 125 ಇರತಕ್ಕಂಥ ಅದನ್ನು 600 ವರೆಗೂ ತಗೋಬೋದು, 1000 ವರೆಗೂ ತಗೋಬೋದು. ನಟ ನಿರಂತರವಾಗಿ ವೇಗವನ್ನು ಸಾಧಿಸ್ಕೊಳ್ಬೋದು. ಇದು ಪ್ರತಿ ದಿನವೂ ನಡೀಬೇಕಾದಂಥದ್ದು. ಆಗ ಮಾತ್ರ ಅವನು ಏನು ಸ್ಪೀಡಾಗಿ ಮಾತಾಡ್ತಾನೆ ಮಾರಾಯ, ಏನು ಸ್ಪಷ್ಟವಾಗಿ ಮಾತಾಡ್ತಾನೆ, ಒಂದು ನಿಮಿಷಕ್ಕೆ 300 ಪದಗಳನ್ನು ಉಚ್ಚರಿಸಬಲ್ಲ ಸ್ಪಷ್ಟವಾಗಿ ಅನ್ನತಕ್ಕಂಥ ಒಂದು ಆಶ್ಚರ್ಯ, ಒಂದು ಪ್ರೇಕ್ಷಾ ಸಮೂಹ, ಒಂದು ಶ್ರವಿಕರ ಸಮೂಹ ಹುಟ್ಕೊಂಬಿಡ್ತದೆ. ಇದನ್ನು ಅಭ್ಯಾಸಪೂರ್ವವಾಗಿ ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗತ್ತೆ ನಟ. ಹೀಗೆ ನಟರಾದ ನಾವು ನಮ್ಮ ವಾಚಿಕ ಮತ್ತು ಶಾಬ್ದಿಕ ಅಭಿವ್ಯಕ್ತಿಯನ್ನು ರಂಗದ ಮೇಲೆ ಪಾತ್ರದ ಮೂಲಕ ಮಾಡುವಾಗ ಉಸಿರಾಟದ ಮೇಲೆ ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. ಯಾವುದೇ ವಾಚಿಕ ಅಭಿನಯ ಉಸಿರಿನ ಹತೋಟಿನಿದ್ದಂಥ ನಟನಲ್ಲಿ ಸಾಧ್ಯ ಆಗ್ತದೆ. ಅದರ ಉಸಿರಾಟದ ಧಾರಣಾ ಶಕ್ತಿ, ಆ ಶಬ್ದಕ್ಕೆ ಅನುಗುಣವಾಗಿ ಅದರ ನಿರ್ವಹಣೆ, ಸಂಭಾಷಣೆಯ ವಿವಿಧ ಒಳಾರ್ಥಗಳ ಮೇಲೆ ಹತೋಟಿ ಹಾಗೂ ಏರಿಳಿತಗಳ ಮೇಲಿನ ಪ್ರಭುತ್ವ ನಟನ ವಾಚಿಕ ಅಭಿನಯದ ಗುಣಮಟ್ಟ ಹೆಚ್ಚಿಸುತ್ತದೆ. ಎಳೆ ಎಳವೋ, ಯಾರಲ್ಲಿ ಎಲ್ಲಿದ್ದೀಯ, ಏನು ಮಾಡುತ್ತಿದ್ದೀಯ, ಎಷ್ಟು ಉಸಿರು ಬೇಕಾಗುತ್ತದೆ, ಯಾರಲ್ಲಿ ಅದಕ್ಕೆ ಎಷ್ಟು ಉಸಿರು ಬೇಕಾಗುತ್ತೆ, ನನ್ನನ್ನು ಹೀಗೆ ಮಾಡುತ್ತೀಯೋ ಅನ್ನಕ್ಕೆ ಎಷ್ಟು ಉಸಿರು ತಗೋಬೇಕಾಗುತ್ತೆ. ಸೊ ಈ ಉಸಿರಿನ ಮೇಲಿನ ಪ್ರಭುತ್ವ, ಹತೋಟಿ, ನಿಯಂತ್ರಣ, ನಿರ್ವಹಣೆ ಒಬ್ಬ ಅತ್ಯುತ್ತಮ ವಾಚಿಕ ಪಟು ಸಂಭಾಷಣಾಕಾರನ ಒಂದು ಮೂಲ ಆಸ್ತಿ ಅನ್ನೋದನ್ನು ನಾವು ಮರೆಯಬಾರ್ದು. ನೋಡಿ, ಈ ವಾಚಿಕ ಅಭಿವ್ಯಕ್ತಿಯನ್ನು, ಗ್ರಹಿಕೆಯನ್ನು ನಾವು ಹೇಗೆ ಕಳೆದ ಮಟ್ಟದಲ್ಲಿ ವಿಭಾಗಿಸಿದ್ವೋ, ಇಲ್ಲೂ ಅಭಿವ್ಯಕ್ತಿಯನ್ನು ಒಂದು ಹಂತ ಹಂತವಾಗಿ ಅಭ್ಯಾಸ ಮಾಡೋಕ್ಕೆ ವಿಭಾಗಿಸ್ಕೊಳ್ಳೋಣ. ಪದ ಮತ್ತು ವಾಕ್ಯಗಳ ಅಶಾಬ್ದಿಕ ಅಭಿವ್ಯಕ್ತಿ, ಫಸ್ಟ್ ಪದಗಳು, ಆಮೇಲೆ ವಾಕ್ಯಗಳನ್ನ ಶಬ್ದವಾಗಿ ಶಬ್ದ ರೂಪದಲ್ಲಿ ಅಭಿವ್ಯಕ್ತಿ ಮಾಡೋದು, ಆ ಶಬ್ದಗಳ ಹಿಂದೆ ಇರತಕ್ಕಂಥ ಭಾವಗಳು ಮತ್ತು ಭಾವಾರ್ಥಗಳ ಅಭಿವ್ಯಕ್ತಿ, ಯಾವ ಭಾವದಲ್ಲಿ ಹೇಳ್ತಾ ಇದ್ದೀವಿ, ಅದರ ಅರ್ಥ ಏನು, ಆ ಶಬ್ದಗಳ ಹಿಂದೆ ಇರೋ ಆಲೋಚನೆ ಮತ್ತು ಬೌದ್ಧಿಕ ಅರ್ಥಗಳ ಅಭಿವ್ಯಕ್ತಿ, ಆ ಪದಗಳ ಮತ್ತು ವಾಕ್ಯಗಳ ಹಿಂದೆ ಇರುವ ಸ್ವರ ಏನು, ತಾಳ ಏನು, ಏರಿಳಿತ ಏನು, ಉಚ್ಚಾರಣೆಯ ಗೇಯತೆ, ಆ ಹಾಡಿನ ನಾದ ಎಷ್ಟು, ಲಯ ಎಷ್ಟು, ಅದರ ಅಭಿವ್ಯಕ್ತಿ, ಆ ಪದ ಮತ್ತು ವಾಕ್ಯಗಳ ಹಿಂದಿನ ಶಾಬ್ದಿಕ ಸ್ಪಷ್ಟತೆ ಹಾಗೂ ವೇಗಗಳ ಅಭಿವ್ಯಕ್ತಿ, ಆ ಪದ ಮತ್ತು ವಾಕ್ಯಗಳ ಹಿಂದೆ ಇರೋ ಆಂತರಿಕ ಮತ್ತು ಬಾಹ್ಯ ಭಾವನಾತ್ಮಕ ಮತ್ತು ಬೌದ್ಧಿಕ ಸಂಘರ್ಷಗಳ ಅಭಿವ್ಯಕ್ತಿ, ಆ ಪದ ಮತ್ತು ವಾಕ್ಯಗಳು ಕ್ರಿಯೆಗೆ ಪ್ರತಿಕ್ರಿಯೆ ರೂಪದಲ್ಲಿದೆಯಾ, ಯಾರೋ ಏನೋ ಮಾಡಿದೆ, ಏನು ಮಾಡ್ತಾ ಇದೆಯಾ ಅಂತಿದ್ದೀವಾ, ಅಥವಾ ಏ ರೀತಿ ಮಾಡು ಅಂತ ಇನ್ನೊಬ್ಬನಿಗೆ ಕ್ರಿಯೆಗೆ ಪ್ರೇರೇಪಿಸ್ತಾ ಇದ್ದೀವಾ, ಅದರ ಸ್ಪಷ್ಟ ಅಭಿವ್ಯಕ್ತಿ, ಆ ಪದ ಮತ್ತು ವಾಕ್ಯಗಳ ಸಾಮಾಜಿಕ, ಭೌಗೋಳಿಕ, ಸಾಂಸ್ಕೃತಿಕ ಹಿನ್ನೆಲೆಗಳ ಅಭಿವ್ಯಕ್ತಿ, ಆ ಸಂಭಾಷಣೆ ಮಾಡ್ತಕ್ಕಂಥವ್ನು ಮಾತಾಡಿದಾಗಲೇ ಇವನ ಸಾಮಾಜಿಕ ಹಿನ್ನೆಲೆ ಏನು, ಭೌಗೋಳಿಕ ಹಿನ್ನೆಲೆ ಏನು, ಧಾರವಾಡದ ಕಡೆಯವನ, ಚಾಮರಾಜನಗರದ ಕಡೆಯವನ, ಬೆಟ್ಟದ ಕಡೆಯವನ, ಬೆಟ್ಟದ ಆಚೆಯವನ, ಕೋಸ್ಟಲ್ ರೀಜನ್ನವನ, ಅದರ ಅಭಿವ್ಯಕ್ತಿ, ಈ ಎಲ್ಲವೂ ಕೂಡ ವ್ಯಕ್ತಿಯಾಗಿ ಅಲ್ಲ, ಪಾತ್ರವಾಗಿ ಹಾಗೂ ನಮ್ಮ ಸೃಷ್ಟಿ ಅಲ್ಲದ, ಐ ರಿಪೀಟ್, ನಮ್ಮ ಸೃಷ್ಟಿ ಅಲ್ಲದ ನಾಟಕಕಾರ ಸೃಷ್ಟಿಸಿದ ಸಂಭಾಷಣೆಯ ಅಭಿವ್ಯಕ್ತಿಯ ಮೂಲಕವೇ ನಟರಾದ ನಾವು ಆಗಿಸಬೇಕು ಅನ್ನೋದು ಬಹಳ ಮುಖ್ಯವಾದ ಅಂಶ ಅನ್ನೋದನ್ನು ಈ ಮೆಟ್ಟಲನ್ನು ನಾವು ಮರಿಬಾರ್ದು. ಹೀಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ನಾಟಕಕಾರ ಸೃಷ್ಟಿಸಿದ ಕಲ್ಪಿತ ಪಾತ್ರದ ಸಂಭಾಷಣೆಗಳನ್ನು ಅಭಿವ್ಯಕ್ತಿಸೋದು ವಾಚಿಕಾಭಿನಯದ ಕಲಿಕೆಗೆ ಅನಿವಾರ್ಯ. ಇದನ್ನು ನಾವು ಅಭ್ಯಾಸಪೂರ್ವಕವಾಗಿ ಬೇರೆ ಬೇರೆ ಪಾತ್ರಗಳ ಸಂಭಾಷಣೆಯ ಅಭಿವ್ಯಕ್ತಿಯನ್ನು ಕಟ್ಕೊಳ್ತಾನೆ ಅದನ್ನು ಬಹಳ ಅದ್ಭುತವಾಗಿ ಅಭಿವ್ಯಕ್ತಿಯಾಗಿ ನಾವು ಪರಿವರ್ತಿಸಬೇಕಾಗುತ್ತೆ. ಅದರಿಂದ ಈ ಹಿನ್ನೆಲೆಯಲ್ಲಿ 33 ಮತ್ತು 32ನೇ ಮೆಟ್ಟಿನಲ್ಲಿ ವಾಚಿಕ ಗ್ರಹಿಕೆ ಮತ್ತು ವಾಚಿಕ ಅಭಿವ್ಯಕ್ತಿ ಈ ಎರಡರ ಅಭ್ಯಾಸವನ್ನು ಗಂಭೀರವಾಗಿ ಮಾಡಿದಾಗ ನಾವು ಮುಂದಿನ ಮೆಟ್ಟಿಲಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಚಾರನ ಇಲ್ಲಿ ಚರ್ಚೆ ಮಾಡ್ತಾ
ಎಂದಿನಂತೆ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ 34ನೇ ಮೆಟ್ಟಿಲು ಅವರು ನೋಡೋಂಗಾಗಲಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಪ್ರಿಯ ವೀಕ್ಷಕರೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಅಲ್ಲಿರೋ ವಿಡಿಯೋಸ್ಗಳನ್ನ ನೋಡಿ, ನಿಮ್ಮ ಪರಿಚಿತರಿಗೆ ನೀವು ಅದನ್ನ ಹಂಚಿ. ಯಾಕೆಂದ್ರೆ ಅವರು ಇಂತಹ ಉತ್ತಮ ಕಾರ್ಯಕ್ರಮಗಳನ್ನ ಇನ್ನು ಮುಂದೆ ಕೊಡ್ತಾ ಹೋಗ್ತಾರೆ. ಆ ಕಾರ್ಯಕ್ರಮದ ಜೊತೆಗೆ ಹಲವು ಕಿರುಚಿತ್ರಗಳನ್ನು ನಿರ್ದೇಶನ ಮಾಡಿ ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಂತಹ ಕಲಾವಿದರ ಪರಿಚಯ ಕೂಡ ಅವ್ರು ಮಾಡ್ಕೊಡ್ತಿದ್ದಾರೆ. ಅಲ್ಲದೇನೆ ಇಂಟರ್ವ್ಯೂಸ್ ಮಾಡ್ತಾರೆ ಮತ್ತು ಅನೇಕ ಸಾಕ್ಷ್ಯಚಿತ್ರಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ತೇನೆ. ಸಬ್ಸ್ಕ್ರೈಬ್ ಮಾಡ್ತೀನಲ್ವಾ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್.